श्रीगुरुभ्यो नमः हरिः ॐ सहनाववतो सहनो भुनक्तो सखवीर्यङ्करवावहै तेजस्विनावधीतमस्तु मा विद्विषावहै ॐ शान्तिश्शान्तिश्शान्तिः ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्परा ॐ नमो ब्रह्मादिभ्यां ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्रसरस्वतीसद्गुरुभ्यो नमः यो ब्रह्माणं विदधाति पूर्वं यो वै वेदांश्च प्रशृणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये ॐ शान्तिश्शान्तिश्शान्तिः अग्रे उपस्थितानां भवतां सर्वेषां जिज्ञासूनां हार्दं स्वागतं व्याहरामि इदानीन्तनचिन्तनविषयः श्रीश्री सच्चिदानन्देन्द्रसरस्वतीस्वामिपादैः विरचित एका विशिष्टा कृतिः गौड माण्डूक्यरहस्य विवृतिः गौडपादीयकारिकायाः विवृतिः इदानीं विचारयामः ಎಲ್ಲರಿಗೂ ನಮಸ್ಕಾರ ಈ ದಿನದ ಚಿಂತನೆ ವಿಷಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ರಚಿತವಾಗಿರತಕ್ಕಂತಹ ಒಂದು ವಿಶಿಷ್ಟವಾದ ಗ್ರಂಥ ಮಾಂಡೂಕ್ಯ ರಹಸ್ಯ ವಿವೃತ್ತಿ ಮಾಂಡೂಕ್ಯ ಉಪನಿಷತ್ತು ಅದರ ಗೌಡಪಾದಿಯ ಕಾರಿಕೆ ಮತ್ತು ಇವುಗಳ ಶಾಂಕರ ಭಾಷ್ಯ ಇವೆಲ್ಲದರ ಒಂದು ವಿಸ್ತೃತವಾದ ವಿಶ್ಲೇಷಣೆ ಈಗ ನೋಡೋಣ ಮೊಟ್ಟ ಮೊದಲಿಗೆ ಸ್ವಾಮಿಪಾದರವರ ಒಂದು ಸ್ತೋತ್ರವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಶುರು ಮಾಡೋಣ ಓಂ ಕಷಾಯ ರಹಿತಂ ಕಾಶಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣ ಬೋಧಂ ವಂದೇ ನಿಶಂ ಸಚ್ಚಿದಾನಂದ ರೂಪಂ ಸರಸ್ವತೀಂ ಇಂದ್ರ ಸಮಾನ ತೇಜಂ ಓಂ
ಕಷಾಯ ರಹಿತಂ ಕಾಷಾಯ ವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣ ಬೋಧಂ ವಂದೇ ನಿಶಂ ಸಚ್ಚಿದಾನಂದ ರೂಪಂ ಸರಸ್ವತೀಂ ಇಂದ್ರ ಸಮಾನ ತೇಜಂ. ಮಾಂಡೂಕ್ಯ ರಹಸ್ಯ ವಿವೃತಿಯಲ್ಲಿ ಪ್ರಕೃತ ಕಟ್ಟ ಕಡೆಯ ನಾಲ್ಕನೆಯ ಪ್ರಕರಣ ಅಲಾತ ಶಾಂತಿ ಪ್ರಕರಣ, ಅದರಲ್ಲಿ 25ನೇ ಕಾರಿಕೆಯನ್ನು ವಿಚಾರ ಮಾಡ್ತಾ ಇದ್ದೇವೆ. ಅದನ್ನು ವಿಚಾರ ಮಾಡೋಣ. ಅದರ ಒಂದು ಭಾಷ್ಯ ಭಾಗವೆಲ್ಲ ಆಗಿತ್ತು. ಈ ಒಂದು ಮುಂದಿನ ವಿವೃತ್ತಿ ಭಾಗ ಮಾತ್ರ ಇದೆ. ವಿವೃತ್ತಿ ಭಾಗವನ್ನು ನಾವು ನೋಡೋದಕ್ಕೆ ಭಾಷ್ಯ ಭಾಗದಲ್ಲಿ ಏನು ಹೇಳಿತ್ತು ಅಂತ ಅನ್ನೋದನ್ನು ಸ್ವಲ್ಪ ಅನುವಾದ ಮಾಡಿಕೊಂಡ್ರೆ ಮುಂದಿನ ಭಾಗ ಸುಲಭವಾಗುತ್ತೆ. ನೋಡೋಣ. 25ನೇ ಕಾರಿಕೆ, ಅದನ್ನು ಎರಡು ಸಲ ಮೊದಲು ಪಾರಾಯಣ ಮಾಡಿಬಿಡೋಣ. ಓಂ ಪ್ರಜ್ಞಪ್ತೆ ಸ ನಿಮಿತ್ತತ್ವಂ ಇಷ್ಯತೆ ಯುಕ್ತಿದರ್ಶನಾತ್ ನಿಮಿತ್ತಸ್ಯ ನಿಮಿತ್ತತ್ವಂ ಇಷ್ಯತೆ ಭೂತದರ್ಶನಾತ್. ಓಂ ಪ್ರಜ್ಞಪ್ತೆ ಸ ನಿಮಿತ್ತತ್ವಂ ಇಷ್ಯತೆ ಯುಕ್ತಿದರ್ಶನಾತ್ ನಿಮಿತ್ತಸ್ಯ ನಿಮಿತ್ತತ್ವಂ ಇಷ್ಯತೆ ಭೂತದರ್ಶನಾತ್. ಈ ಒಂದು ತಾರಿಕೆಯಲ್ಲಿ ಪೂರ್ವಾರ್ಧದಲ್ಲಿ ಮೊದಲನೇ ಅರ್ಧದಲ್ಲಿ ಆ ಒಂದು ಬಾಹ್ಯಾರ್ಥವಾದಿ ಆಕ್ಷೇಪವನ್ನು ಮತ್ತು ಉತ್ತರಾರ್ಧದಲ್ಲಿ ಅದಕ್ಕೆ ಸಮಾಧಾನವನ್ನು ಕೂಡ ಹೇಳಿದ್ದಾರೆ. ಹೇಗೆ ಅಂತಂದರೆ, ಈ ಒಂದು ಬಾಹ್ಯಾರ್ಥವಾದ ಹೇಳ್ತಾ ಇದ್ದಾನೆ, ಒಂದು ವಸ್ತುವಿನ ಅರಿವು ಅಂತ ನಮಗಾಗಬೇಕಾದರೆ ಅದಕ್ಕೊಂದು ನಿಮಿತ್ತ ಅಂತಕ್ಕಂಥದ್ದು ಬೇಕೇ ಬೇಕು. ಆ ನಿಮಿತ್ತ ಅಂತ ಅನ್ನೋದೇ ವಿಷಯ, ಅದಕ್ಕಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ವಿಷಯ ಅಂತಕ್ಕಂಥ ಒಂದು ನಿಮಿತ್ತ ಇದ್ದರೆ ಅರಿವು ಎಂಬತಕ್ಕಂತಹ ನಮಗೆ ಪ್ರತ್ಯಯ ಉಂಟಾಗುತ್ತೆ, ಇಲ್ಲದೇ ಇದ್ದರೆ ಆಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಒಂದು ಆಕ್ಷೇಪವನ್ನು ನಾವು ಹಾಕ್ಕೊಳ್ಬೋದು. ಏನ್ರಿ ಪ್ರಜ್ಞಪ್ತೆ ಸನಿಮಿತ್ತತ್ವ ಅಂದ್ಬಿಟ್ರೆ ಎದುರಿಗೆ ಇಲ್ಲ ಘಟ ಹೌದಾನೆ, ಅದರ ಅರಿವು ನಮಗಾಗಬೇ, ಎದುರು ಇಲ್ಲ ಅಂತ ಮೇಲೆ ಅದರ ಅರಿವು ನಮಗಾಗಬಾರ್ದಾಗಿತ್ತಲ್ಲ, ಆಗಬಾರ್ದಾಗಿತ್ತಾರೆ. ಆದರೆ ನಮಗೆ ಘಟ ಎದುರಿಗೆ ಇಲ್ಲದೇ ಇದ್ದರೂ ಕೂಡ ಏನಾಗುತ್ತೆ, ಘಟ ಓಹೋ ಘಟ ಇದೆ ಅಂತಕ್ಕಂಥ ಒಂದು ನಮಗೆ ಒಂದು ಆ ಪ್ರತ್ಯಯ ಉಂಟಾಗತ್ತೆ. ಘಟ ಇಲ್ಲದೇ ಇರ್ಬೋದು, ಒಬ್ಬ ಮನುಷ್ಯ ಇಲ್ಲದೇ ಇರ್ಬೋದು, ಆದರೂ ಕೂಡ ಅವನು ಇರುವಂತೆ ನಮಗೆ ಪ್ರತ್ಯಯ ಉಂಟಾಗಬಹುದು. ಹಾಗೆ ಇರಲೇಬೇಕು ಅಂತ ರೂಲ್ಸ್ ನಿಯಮ ಏನೂ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಉತ್ತರ ಏನು ಅಂತಂದರೆ, ಇಲ್ಲ, ವಿಷಯ ಅಥವಾ ನಿಮಿತ್ತ ಇಲ್ಲದೆ ಹೋಗಿಬಿಟ್ಟರೆ ಆ ವಿಷಯದ ಅರಿವು ನಮಗೆ ಸಾಧ್ಯವಿಲ್ಲ. ಅರೆ ವಿಷಯ ಇಲ್ಲದೇ ಇದ್ದರೂ ಅರಿವು ಆಗ್ಬೋದು ಅಂತ ಹೇಳಿದ್ರೆ ವಿಷಯ ಇರೋದಿಲ್ಲಪ್ಪ, ನಮ್ಮ ಹತ್ರ ಆ ಸಾಮಾನು ಇಲ್ಲ, ಇಲ್ಲದೇ ಇದ್ದರೂ ಕೂಡ ಅದನ್ನು ನಮ್ಗೆ ಅರಿವು ಆಗೋದಿಲ್ವೇ, ಆಗುತ್ತಲ್ಲ ಅಂತಂದರೆ ಇಲ್ಲ. ಅದು ಎಂತಹ ಅರಿವು ಅಂತಂದರೆ ಅದಕ್ಕೆ ಹೇಳ್ತಾರೆ ಅದು ನಿಜವಾದ ಅರಿವು ಅಂತಕ್ಕಂಥದ್ದಲ್ಲ. ಯಾವುದು ವಿಷಯ ಅಂತಕ್ಕಂಥದ್ದು ಘಟ ಅಂತಕ್ಕಂಥದ್ದು ಎದುರಿಗಿದ್ದರೆ ಆ ಘಟದ ಒಂದು ಅರಿವು ಏನಾಗುತ್ತೋ ಅದು ಅರಿವು ಅಷ್ಟೇ, ಇದ್ದರೆ ಇಲ್ಲದೇ ಇದ್ದರೆ ಆಗತಕ್ಕಂತಹ ಅರಿವಿಗೆ ಅದು ಅರಿವಲ್ಲ, ಅದು ಕೇವಲ ಕಲ್ಪನೆ ಅಷ್ಟೆ. ಈಗ ಒಬ್ಬ ಮನುಷ್ಯ ಇದ್ದಾನೆ, ಅವನು ನಮ್ಮ ಎದುರಿಗೆ ಇದ್ದಾನೆ, ನಿಂತಿದ್ದಾನೆ ಪ್ರತ್ಯಕ್ಷವಾಗಿ, ಆಗೇನಾಗುತ್ತೆ ಅವನ ಅರಿವೇ ನಮಗೆ ಉಂಟಾಗುತ್ತೆ, ಅವನೇ ಯಥಾರ್ಥವಾಗಿರ್ತಕ್ಕಂಥ ಯಥಾಭೂತವಾಗಿರ್ತಕ್ಕಂಥ ಅರಿವು. ಅವನು ಇಲ್ಲ ಆದರೂ ಕೂಡ ನಮಗೆ ಜ್ಞಾಪಕಕ್ಕೆ ಬಂತು ಅಂದರೆ ಅದೇವರೆಗೂ ಅಂದರೆ ಅದು ನಾವು ಹೇಳಿದ್ವಲ್ಲ, ಅದು ಅಯಾಚಿತವಾಗಿ ಬಂದುಬಿಡುತ್ತೆ ನಮ್ಮ ಬಾಯಿಂದ. ಏನು ಅದು? ಕೇವಲ ಜ್ಞಾಪಕ ಮಾತ್ರ ಅಷ್ಟೇ. ಓಹೋ, ಹಾಗಾದರೆ ಈ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಅರಿವು ಅರಿವು ಅಂತ ನಮಗಾಗಬೇಕಾದ್ರೆ ನಿಮಿತ್ತ ಅಂತಕ್ಕಂಥದ್ದು ಎದುರಿಗೆ ಇರಲೇಬೇಕು. ಆಗಲೂ ಕೂಡ ಕಲ್ಪನೆಯಲ್ಲಿಯೂ ಕೂಡ ಒಂದು ನಿಮಿತ್ತ ಇರುತ್ತೆ, ಅದು ಬೇರೆ ವಿಚಾರ. ಆದರೂ ಕೂಡ ಅದು ವಿಷಯ ಇಲ್ಲಿ ಪ್ರಕೃತ ಏನು
ಒಂದು ಅರಿವಾಗಬೇಕಾದ ವಿಷಯ ಇರಲೇಬೇಕು ಅಂತ ಪ್ರಕೃತ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದು ವಿಷಯ. ಆ ವಿಷಯ ಇಲ್ಲದೇ ಇದ್ದಾಗ ಅರಿವು ಉಂಟಾಗುತ್ತೆ ಅನ್ನೋದು ಕೇವಲ ಜ್ಞಾಪಕ ಮಾತ್ರ ಅಷ್ಟೇ. ಹಾಗಾಗಿ ಏನಾಗುತ್ತೆ, ಅರಿವು ಇರಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಇದು ಯಾರು ಬಾಹ್ಯಾರ್ಥವಾದಿ ಹೇಳ್ತಕ್ಕಂಥ ಒಂದು ಮಾತಿದೆ. ಇನ್ನು ಇದಕ್ಕೆ ಹೇಳ್ತಾರೆ ವಿಜ್ಞಾನವಾದಿಗಳು, ನೋಡಿ ಇದು ಸರಿಯಿಲ್ಲ. ಏನು ನೀವು ಹೇಳ್ತಾ ಇರತಕ್ಕಂಥದ್ದು ಸರಿಯಾಗಿದೆ, ಎಲ್ಲಿಯವರೆಗೆ ಸರಿಯಾಗಿದೆ? ಎಲ್ಲೋ ಒಂದು ಹಂತದವರೆಗೆ ಸರಿಯಾಗಿದೆ. ನೀವೇನು ಮಾಡ್ತೀರಿ ಗೊತ್ತೇನು, ಏನು ಮಾಡ್ತಾ ಇದ್ದೀರಿ ಇವಾಗ ಗೊತ್ತೇನು, ನೀವು ಯಾವುದೋ ಒಂದು ಈ ಪಾಕ್ಷಿಕವಾದ ಅರಿವು, ಮತ್ತು ಪೂರ್ಣ ಅರಿವಲ್ಲ, ಎಲ್ಲೋ ಅರ್ಧಂಪರ್ಧ ಅರಿವಾಗಿರುತ್ತೆ, ನೀವು ಅಲ್ಲೇ ನಿಂತು ಬಿಟ್ಟಿದ್ದೀರಿ. ಅದಕ್ಕೆ ಹೇಳ್ತಾರಲ್ಲ ಆಚಾರ್ಯರು ಹೇಳಿದ್ದಾರಲ್ಲ, ಪಾಕ್ಷಾರ್ಥವಾದಿಗೆ ನೀವು ಅಲ್ಲೇ ಇದೆಯಲ್ಲ, ನೀವು ಸ್ಥಿರೀಭವ, ಅಲ್ಲೇ ನಿಂತ್ಕೋಪ್ಪ ನೀನು. ಅಂದರೆ ಏನು, ಅದಕ್ಕಿಂತ ಮುಂದೆ ನೀನು ಯೋಚನೆ ಮಾಡಿಲ್ಲ ಅಷ್ಟೇ. ಏನು ಅರಿವಾಗಬೇಕು, ಒಂದು ನಿಮಿತ್ತ ಇರಬೇಕು ಅಷ್ಟೇ ನಿಮಗೆ. ಆದರೆ ಅದಕ್ಕಿಂತ ಮುಂದೆ ಹೋಗಿ ನೋಡಿದಾಗ ಏನಾಗುತ್ತೆ, ಆ ವಿಷಯದ ಅರಿವು ಅಂತ ಅನ್ಬೇಕಾ ಆಗಬೇಕಾದ್ರೆ ಅದು ಪರಮಾರ್ಥವಾಗಿ ನೋಡಿದಾಗ ಅದು ಬೇಕಾಗಿಲ್ಲ ಎಂಬುದು ನಮಗೆ ಸಿದ್ಧವಾಗುತ್ತೆ. ಹೇಗೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಏನು ಈ ಒಂದು ಎದುರಿರ್ತಕ್ಕಂತಹ ಘಟ ಅಂತ ಏನಿದೆ ಅದು ಅರಿವಾಗ್ತಾ ಇದೆ, ಆದರೆ ಅದು ಘಟ ಅಂತ ನಿಮಗೆ ಅರಿವಾಗ್ತಾ ಇದೆಯಲ್ಲ, ಅದು ಕೇವಲ ಕಾರ್ಯರೂಪವಾಗಿರತಕ್ಕಂಥ ವಿಷಯದ ಅರಿವು ಮಾತ್ರ, ಯಥಾರ್ಥವಾದ ಅರಿವಲ್ಲ. ಓಹೋ, ಇದೊಂದು ಹೊಸ ವಿಷಯ ಇದು. ಅವನೇನು ಹೇಳಿದ್ದ, ಎದುರು ಘಟ ಇರಬೇಕು, ಘಟ ಅಂತ ಅರಿವಾಗಬೇಕು ಅಂತ. ಹೌದು, ನಿಮಿತ್ತ ಇರಬೇಕು ಸರಿ, ಆದರೆ ಅದನ್ನೇ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅದು ನಿಜವಾಗಿ ಘಟವೇ ಅಲ್ಲ. ಹಾಗಿರುವಾಗ ಘಟದ ಅರಿವು ಅಂತ ನಿಮಗೆ ಘಟ ನೋಡದೆ ಘಟದ ಅರಿವು ಆಗೋಕ್ಕೆ ಹೇಗೆ ಸಾಧ್ಯ? ಅದನ್ನು ವಿಶ್ಲೇಷಣೆ ಮಾಡಿ ನೀವು. ಏನು ಘಟ ಅಂತಂದ್ರೆ ಏನು, ಮಣ್ಣು ಬಿಟ್ಟಿಲ್ಲ. ಮಣ್ಣು ಅಂತಂದ್ರೆ ಏನು, ಅದು ಈ ಪೃಥ್ವಿ ಎಂಬ ಧಾತುವಿಂದ ಬಿಟ್ಟಿಲ್ಲ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ಹಿಡಿ ಮಣ್ಣಿರ್ಬೋದು, ಅದೇನಾದ್ರು ಪೃಥ್ವಿ ಎಂಬ ಧಾತುವಿಗಿಂತ ಬೇರೆಯಾಗಿಲ್ಲ. ಸರಿ, ಅದಕ್ಕೆ ಮೂಲ ಹುಡುಕಿ. ಅದೇನದು, ಅದು ಅವ್ಯಕ್ತಿಗಿಂತ ಬೇರೆ ಆಗಿಲ್ಲ. ಯಾಕೆ ಅವ್ಯಕ್ತಿ ಅಂತಾನೆ ಇವೆಲ್ಲ ಬಂದಿರತಕ್ಕಂಥದ ಪಂಚಮಹಾಭೂತಗಳು ಎಲ್ಲ ಮಹತ್ತತ್ವ ಇವೆಲ್ಲ ಬಂದಿರತಕ್ಕಂಥದ್ದು. ಮತ್ತೆ ಆ ಒಂದು ಈ ಯಾವ ಒಂದು ಮೂಲ ಅಂತ ಹೇಳ್ತೀವೋ ನಾವು, ಅವ್ಯಕ್ತ ಅಂತ ಹೇಳ್ತೀವೋ, ಅದರಿಂದ ಬಂದಿರತಕ್ಕಂಥದ್ದು. ಸರಿ, ಆ ಅವ್ಯಕ್ತ ಅದಕ್ಕೂ ಮೂಲವನ್ನು ಹುಡ್ಕೊಂಡು ಹೋದರೆ ಆ ಅವ್ಯಕ್ತ ಅಂತಕ್ಕಂಥದ್ದು ಏನೂ ಅಲ್ಲ. ನಿಜವಾಗಿ ಅದು ಅವ್ಯಕ್ತ ಅಂದರೆ ನವ್ಯಕ್ತ, ವ್ಯಕ್ತವಾಗತಕ್ಕಂಥದ್ದಲ್ಲ. ಹಾಗಾಗಿ ಅದು ಕೇವಲ ಅವಿದ್ಯಾ ನಿಮಿತ್ತದಿಂದ ಆ ಅವ್ಯಕ್ತ ಎಂಬ ಒಂದು ಪದಾರ್ಥ ಹುಟ್ಕೊಂತು. ಹೇಗೆ ಹಾವು ಹುಟ್ಕೊಂಡು ಬಿಡ್ತು, ಕಾಣ್ತಾ ಇದೆ, ಹುಟ್ಟಿದೆ, ಹೇಗೆ? ಅದು ಕೇವಲ ಅವಿದ್ಯೆಯ ನಿಮಿತ್ತದಿಂದ ಬಂದದ್ದೇ ಆಗಿದೆ ಹೊರತು ಪರಮಾರ್ಥವಾಗಿ ಅಲ್ಲಿ ಯಾವ ಹಾವು ಇಲ್ಲ. ನಮಗಿದು ಗೊತ್ತಾಗುತ್ತೆ, ಆದರೆ ಆ ದಾಷ್ಟಾಂತಿಕದಲ್ಲಿ ಹೇಳಿದಾಗ ನಮಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಕಷ್ಟವಾಗುತ್ತೆ. ಇಲ್ಲ, ಅದೇ ರೀತಿ ಇದೂ ಕೂಡ ಈ ಒಂದು ಕೇವಲ ಅವಿದ್ಯೆಯಿಂದ ಇರತಕ್ಕಂತಹ ಪದಾರ್ಥ ಅಲ್ಲ, ತೋರುತ್ತಾ ಇರತಕ್ಕಂತಹ ಪದಾರ್ಥ. ಅವಿದ್ಯೆಯಿಂದ ತೋರುತ್ತಾ ಇರತಕ್ಕಂತಹ ಪದಾರ್ಥ ಈ ಘಟ ಅಂತಕ್ಕಂಥದ್ದು. ಹೀಗೆ ನಾವು ಒಂದು ಇದಕ್ಕೆ ಕಾರಣ ಏನು, ಅದಕ್ಕೆ ಕಾರಣ ಏನು, ಅದಕ್ಕೆ ಕಾರಣ ಏನು ಅಂತ ನೋಡಿದಾಗ ಎಲ್ಲಿಯವರೆಗೆ ಯಾವುದಕ್ಕೆ ಕಾರಣವನ್ನು ಹೇಳುವುದಕ್ಕಾಗುವುದಿಲ್ಲವೋ, ಯಾವುದಕ್ಕೆ ಎಲ್ಲಿಯವರ ಕಾರಣವೇ ಇಲ್ಲವೋ ಅದು ಪರಮಾರ್ಥ ತತ್ವ. ಯಾವುದದು? ಅದೇ ಪರಮಾತ್ಮ. ಈ ಒಂದು ಅವಿದ್ಯೆ ಅವಿದ್ಯೆ ಅಂತಕ್ಕಂಥದ್ದಾದರೆ ಅದು ಯಾವುದದು? ವಿದ್ಯೆ ಅಂತಕ್ಕಂಥದ್ದು ಅದು ಕೇವಲ ಅದು ಒಂದು ಕಾಲ ಅದು ಹುಟ್ಟಿದ್ದದು. ಅದಕ್ಕೆ ಮೂಲ ಯಾವುದು?
ಅದಕ್ಕೆ ಮೂಲ ಯಾವುದು ಬ್ರಹ್ಮ ಅಂತ ಹೇಳಬೇಕು. ಇದರಲ್ಲಿ ಒಂದು ವಿಕಲ್ಪಗಳಿವೆ. ಅವಿದ್ಯೆಗೆ ಆಶ್ರಯ ಯಾವುದು? ಬ್ರಹ್ಮ ಅಂತ ಒಬ್ಬರು, ಜೀವ ಅಂತ ಒಬ್ಬರು, ಏನೂ ಇಲ್ಲ ಅಂತ ಇನ್ನೊಬ್ಬರು, ಹೀಗೆ ಇರಲಿ. ಈ ಅವಿದ್ಯೆಗೆ ಆಶ್ರಯ ಯಾವುದು ಅಂತ ಕೇಳಿದಾಗ ಅದಕ್ಕೆ ಈ ಒಂದು ವಿಸ್ತೃತವಾದ ನಿಖರವಾದ ಉತ್ತರ ಅಂತಕ್ಕಂಥದ್ದು ನಮಗೆ ಶಾಂಕರ ಭಾಷೆಯಲ್ಲಿ ಅಷ್ಟು ಆಚಾರ್ಯರು ಹೇಳಿಲ್ಲ. ಅವಿದ್ಯೆಗೆ ಆಶ್ರಯ ಯಾವುದು ಅಂತ ಅನ್ನೋದನ್ನು ಅದನ್ನು ಟಾಪಿಕ್ ತಗೊಂಡು ಅದನ್ನೇ ಚರ್ಚೆ ಮಾಡಿ ನಿರ್ಧಾರ ಮಾಡಿಲ್ಲ. ಯಾಕೆ ಅಂದರೆ ಅದು ಇಲ್ಲದೆ ಇರತಕ್ಕಂಥ ವಿಚಾರ, ಬೇಡದೇ ಇರತಕ್ಕಂಥ ವಿಚಾರ. ಎಲ್ಲಿಂದ ಅದಕ್ಕೇನು ಹೇಳಿದ್ದಾರೆ? ಅವಿದ್ಯೆ ಎಲ್ಲಿಂದ ಸ್ಟಾರ್ಟ್ ಆಯಿತು? ಅಯ್ಯೋ ಅವಿದ್ಯೆ, ಅದಕ್ಕೆ ಅದು ಅಷ್ಟೇ, ಅದಕ್ಕೆ ಮೂಲ ಹುಡುಕೋಕೆ ಆಗೋದಿಲ್ಲ. ಅದು ಯಾವುದದು? ಅದು ಅನಾದಿ. ಏವ ಮನಾದಿ ರಣ ಅನಾದಿ ಅನಂತೋ ನೈಸರ್ಗಿಕೋ ವ್ಯವಹಾರ. ಹೀಗೆ ಇದು ಎಲ್ಲಿವರೆಗೆ ಹೋಗಿ ಕಾರಣ ಅಂತಕ್ಕಂಥದ್ದು, ಇದಕ್ಕೆ ಯಾವುದು ಕಾರಣ, ಇದಕ್ಕೆ ಯಾವುದು ಕಾರಣ, ಬಟ್ಟೆಗೆ ಯಾವುದು ಕಾರಣ, ಹತ್ತಿಗೆ ಕಾರಣ, ನೂಲು ಕಾರಣ, ನೂಲಿಗೆ ಯಾವುದು ಕಾರಣ, ಹತ್ತಿಗೆ ಕಾರಣ, ಹತ್ತಿಗೆ ಯಾವುದು ಕಾರಣ, ಪೃಥ್ವಿಗೆ ಕಾರಣ, ಪೃಥ್ವಿಗೆ ಯಾವುದು ಕಾರಣ, ಮಹತ್ತತ್ವ ಕಾರಣ, ಅದಕ್ಕೆ ಯಾವುದು ಕಾರಣ, ಅವ್ಯಕ್ತ ಕಾರಣ, ಅದಕ್ಕೆ ಯಾವುದು ಕಾರಣ, ಅವಿದ್ಯೆಯನ್ನು ತೋರ್ತಾ ಇರ್ತಕ್ಕಂಥದ್ದು ಅನ್ನೋದು ಅದಕ್ಕೆ ಯಾವುದು ಪರಮಾತ್ಮನೇ ಕಾರಣ. ಅವರಿಗೆ ಪರಮಾತ್ಮನ ಯಾವ ಕಾರಣ ಇಲ್ಲ, ಅದೇನು ಅಲ್ಲಿಗೆ ಹೋಗಿ ಪರಿಸಮಾಪ್ತಿ ಆಯಿತು. ಆ ಪರಿಸಮಾಪ್ತೇ, ಆ ಕಾರಣ ಪರಿಸಮಾಪ್ತೇ, ಎಲ್ಲಿಯವರಿಗೆ ಕಾರಣ ಹೋಗಿ ನಿಲ್ಲುತ್ತೋ ಅಲ್ಲಿಯವರೆಗೂ ಕೂಡ ಅದು ಪರಮಾರ್ಥ. ಹಾಗಾಗಿ ಇದು ಈ ವಾಕ್ಯಾರ್ಥವಾಗಿ ಹೇಳ್ತಾ ಇದ್ದಾನಲ್ಲ, ಒಂದು ವಸ್ತು ವಿಷಯ ಅಂತಕ್ಕಂಥದ್ದು ಇರಲೇಬೇಕು ಅಂತ. ಅದು ಕೇವಲ ಸುಮ್ಮನೆ ಏನು ಬಾಯಿ ಮಾತಿಗೆ ಒಂದು ಪ್ರಲಾಪ ಅಷ್ಟೇ ಅಂತ ಹೇಳಿದರು. ಈಗ ಈ ಒಂದು ಮುಂದಿನ ಭಾಗವನ್ನು ಅದನ್ನೇ ಇದನ್ನು ಏನು ಮಾಡ್ದ, ಈ ವಿಜ್ಞಾನವಾದಿ ಏನು ಮಾಡ್ದ, ಆ ವಾಕ್ಯಾರ್ಥವಾದವನ್ನು ಪ್ರತಿಷೇಧ ಮಾಡ್ದ. ಹೇಗೆ ಪ್ರತಿಷೇಧ ಮಾಡ್ದ ಅಂತಂದರೆ ಅದು ಎರಡನೇ ಪಾದದಲ್ಲಿ ಇದೆಯಲ್ಲ, ಅದನ್ನು ಇವಾಗ ತಾನು ನಾವು ವಿಚಾರ ಮಾಡೋದಲ್ಲ. ಅದು ನಿಮಿತ್ತಸ್ಯ ಅನಿಮಿತ್ತತ್ವಂ ಇಷ್ಯತೆ ಭೂತದರ್ಶನ. ನೀ ನಿಮಿತ್ತ ಅನಿಮಿತ್ತ ಅಂತ ಹೇಳ್ತಾ ಇದೆಯಲ್ಲಯ್ಯ, ಅದು ಅನಿಮಿತ್ತ, ಅದು ಅದರ ಒಂದು ಅನಿಮಿತ್ತತ್ವ ನಿಮಿತ್ತವೇ ಅಲ್ಲ ಎನ್ನುವುದನ್ನು ನಮಗೆ ಹೇಗೆ ನಮಗೇನು ತಿಳಿಸ್ಕೊಡ್ತಾ ಇದೆ, ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದರೆ ಭೂತದರ್ಶನಾತ್. ಭೂತದರ್ಶನಾತ್ ಅಂದರೂ ಒಂದೇ, ಪರಮಾರ್ಥ ದರ್ಶನಾತ್ ಅಂದರೂ ಒಂದೇ. ಪರಮಾರ್ಥ ದರ್ಶನದಿಂದ ಆ ಒಂದು ನಿಮಿತ್ತ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಅದು ಅನಿಮಿತ್ತವಾಗಿ ಬಿಡುತ್ತೆ. ಹೌದು ತಾನೆ, ಘಟ ಅಂತಕ್ಕಂಥದ್ದು ನಿಮಿತ್ತ, ಅದು ಅನಿಮಿತ್ತವಾಗಿಬಿಡುತ್ತೆ ಯಾವಾಗ ಅದರ ಕಾರಣವನ್ನು ಮಣ್ಣನ್ನು ಅದನ್ನು ನಾವು ಮಣ್ಣಿನ ಅರಿವಾದಾಗ ಅದು ಲೈವ್ ಆಗಿಬಿಡುತ್ತೆ, ಆ ಒಂದು ಅವ್ಯಕ್ತದ ಅರಿವಾದಾಗ. ಹೀಗೆ ಇದು ಭೂತದರ್ಶನಾತ್ ಅಂದರೆ ಪರಮಾರ್ಥ ದರ್ಶನದಿಂದ ಆ ನಿಮಿತ್ತ ಅಂತ ಅನ್ನೋದು ಕೇವಲ ಅನಿಮಿತ್ತವೇ ಅಷ್ಟೇ ಅಂತ, ಅದು ನಿಮಿತ್ತವಲ್ಲವೇ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇದನ್ನು ಇದಕ್ಕೆ ಯಾವುದು ಈಗ ವಿಜ್ಞಾನವಾದಿ ಹೇಳ್ತಾ ಇರ್ತಕ್ಕಂಥ ಒಂದು ಆ ಪ್ರತ್ಯುತ್ತರಕ್ಕೆ ಪುನಃ ಬಾಹ್ಯಾರ್ಥವಾದಿ ಅದಕ್ಕೆ ಆಕ್ಷೇಪ ಮಾಡ್ತಾ ಇದ್ದಾನೆ. ಏನು ಅದನ್ನು ನೋಡೋಣ ಇವತ್ತು. ನಾನು ಘಟಪಟಾದಿ, ಇದು 438ನೇ ಪುಟ, ನಾನು ಘಟಪಟಾದಿ ವೃತ್ತನ್ವಾದಿರುವ ಯತ್ಕಿಂಚಿತ್ ನಿಮಿತ್ತ ಉಪಲಭ್ಯತೆ ಏವ ತತ್ತತ್ ಪ್ರತ್ಯಾಖ್ಯಾನೇ ಪೀತಿ ಸ್ಥಿತಿ ಕಥಮುಚ್ಯತೆ ನೈವಾಸ್ತಿ ನಿಮಿತ್ತಂ ಕಿಂಚಿದೀತಿ. ಈ ಒಂದು ಬಾಹ್ಯಾರ್ಥವಾದಿ ತಿರುಗ ವಿಜ್ಞಾನವಾದಿ ಹೇಳ್ದ. ಅವನು ಏನು ಹೇಳಿದ್ದ, ಈ ಘಟಪಟ ಇದೆಯಲ್ಲ ಯಾವುದು ಮಡಕೆ ಮತ್ತು ಬಟ್ಟೆ ಅಂತಕ್ಕಂಥದ್ದು, ಇದು ಈ ಯಾವುದೋ ಒಂದು ನಿಮಿತ್ತ ಇಟ್ಕೊಂಡು ನಮಗೆ ಬರ್ತಾ ಅರಿವಾಗ್ತಾ ಇದೆ, ಆದರೆ ಅದರ ಒಂದು ನಿಮಿತ್ತ ಇದೆ ಅದನ್ನು ಪ್ರತ್ಯಾಖ್ಯಾನೆ ಅಂದರೆ ಅದನ್ನು ತೆಗೆದು ಹಾಕಿ ಅದಕ್ಕೆ ಕಾರಣ ಅದಕ್ಕೆ ಕಾರಣ ಅಂತ ನೋಡಿದಾಗ ನಿಮಿತ್ತ ಅಂತ ಅನ್ನೋದು ಒಂದು ಇಲ್ಲವೇ ಇಲ್ಲ ಅಂತ ಹೇಳಿದ್ರಿ ನೀವು. ಆದರೆ ಇದು ಹೇಗೆ ಸ್ವಾಮಿ, ಇಲ್ಲಿ ಯಾವುದಾದರೂ ಒಂದು ಎಲ್ಲವನ್ನೂ ಪ್ರತ್ಯಾಖ್ಯಾನ ಮಾಡಿದ್ರೂ ಕೂಡ ಯಾವುದಾದರೂ ಒಂದು ನಿಮಿತ್ತ ಅಂತ ಇರಲೇಬೇಕಲ್ವೇ? ಹಾಗಿಲ್ಲದೆ ಏನಾಗುತ್ತೆ? ನಮ್ಮ ಕಾರ್ಯವೇ ಗೊತ್ತಾಗೋದಿಲ್ಲ. ಆ ನಿಮಿತ್ತ ಏನಾಗಿರ್ಬೋದು? ನಾವು ಈಗ ನೋಡ್ತಾ ಇರ್ತಕ್ಕಂಥ ರೂಪದಿಂದ ಇಲ್ಲದೇ ಇದ್ದೇ ಇರ್ಬೋದು, ಆದರೂ ಕೂಡ ಅದರ ಒಂದು ಕಾರಣ ಸ್ವರೂಪದಿಂದ ಇದ್ದೇ ಇದೆ ತಾನೆ, ಅದನ್ನೇ ನಿಮಿತ್ತ ಅಂತ ನಾವು ಹೇಳ್ತಾ ಇದ್ದೇವೆ. ಅದನ್ನು ಬಿಟ್ಟ ಬಾಕಿ ಅರ್ಥವಾದ
ಅದಕ್ಕೆ ಹೇಳ್ತಾರೆ ನಚ ವಿಜ್ಞಾನ, ಅದನ್ನೇ ಮುಂದೆ ಅವನು ವಿಸ್ತಾರ ಮಾಡ್ತಾ ಇದ್ದಾರೆ. ನಚ ವಿಜ್ಞಾನ ವ್ಯತಿರೇಕೇಣ ನಾಸ್ತಿ ಕಿಂಚಿದಪಿ ಇದು ಯುಕ್ತಿಮತ್. ಅದು ವಿಜ್ಞಾನವಾದಕ್ಕೆ ವಿಜ್ಞಾನಕ್ಕಿಂತ ಬೇರೆಯದಾಗಿ ಯಾವುದೋ ಒಂದು ವಸ್ತು ಇಲ್ಲವೇ ಇಲ್ಲ ಅಂತ ಅಂತ ಅನ್ನುವುದು ನ ಯುಕ್ತಿಮತ್, ಅದು ಯುಕ್ತಿಗೆ ಹೊಂದುವುದಿಲ್ಲ. ಯಾಕೆ? ಒಂದು ಕಾರ್ಯ ಅದು ತೋರಬೇಕಾದ್ರೆ ಕಾರಣ ಅಂತ ಇದ್ದೇ ಇರಬೇಕು, ಅದರ ಹೆಸರೇ ಕಾರ್ಯ, ಹೆಸರು ಕಾರ್ಯ ಅಂತಿದ್ದಲ್ಲಿ ಕಾರಣ ಇದ್ದೇ ಇರಬೇಕು. ಮತ್ತು ಅದಕ್ಕೆ ಹೇಳ್ತಾರೆ ಇದಂ ವಿಜ್ಞಾನಂ ಅಯಂ ವಿಷಯ ಇತಿ ವಿವೇಕೇನ ಉಪಲಬ್ಧೇ ಪ್ರತ್ಯಕ್ಷತ್ವ. ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇದು ಈ ಅರಿವು ಅಂತಕ್ಕಂಥದ್ದು, ಇದು ವಿಷಯ ಅಂತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಯಾವುದು ವಿವೇಕ ಅಂತಕ್ಕಂಥ ನಮಗೆ ಆಗುತ್ತೋ ಆಗ ಓಹೋ ಒಂದು ನಿಮಿತ್ತ ಅಂತಕ್ಕಂಥದ್ದು ಇದ್ದೇ ಇದೆ ಅಂತ ಗೊತ್ತಾಗುತ್ತೆ. ಏನು ಇದು ಕಾರ್ಯ ಅಂತ ಆದಮೇಲೆ ಒಂದು ಕಾರಣ ಇದ್ದೇ ಇರಬೇಕು, ಅದನ್ನು ವಿವೇಕದಿಂದ ನೋಡಿದಾಗ ಗೊತ್ತಾಗುತ್ತೆ. ನಚ ವಿಷಯ ವಿಜ್ಞಾನನೈವ ಉಪಲಭ್ಯತೆ ಇತಿ ಏತಾವನ್ ಮಾತ್ರೇನ ನಾಸ್ತ್ಯೇವ ಇತಿ ಯುಕ್ತಂ. ಇದು ಈ ವಿಷಯ ಅಂತ ಇದೆಯಲ್ಲ ಅದು ವಿಜ್ಞಾನೇನೈವ, ಅದೇನು ಅದರ ಕಾರಣವನ್ನು ನೋಡಿದಾಗ ಇದು ಇಲ್ಲ ಅಂತ ಗೊತ್ತಾಗುತ್ತೆ. ಕಾರ್ಯ ಘಟ ಅಂತನ್ನುವಾಗ ಮಡಕೆ ಅಂತನ್ನುವಾಗ ಅದರ ಕಾರಣವಾದ ಮಣ್ಣಿನ ದೃಷ್ಟಿಯಿಂದ ನೋಡಿದಾಗ ಘಟ ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ನೀನು ಹೇಳಿದೆ ವಿಜ್ಞಾನವಾದಿ ಹೌದಾನೆ. ಅದಕ್ಕೆ ಅದು ಯುಕ್ತವೇ ಅಲ್ಲ. ಅದು ಹೇಗೆ ಯುಕ್ತವಲ್ಲ ಅಂದರೆ ನಹಿ ವಿಜ್ಞಾನಂ ಘಟ ವಿಜ್ಞಾನಂ ಪಟ ವಿಜ್ಞಾನಂ ಇತಿ ಇತ್ಯೇವಂ ಪ್ರತಿ ವಿಷಯ ಪಕ್ಷಪಾತಿತ್ವೇನ ಏವ ಉಪಲಭ್ಯತೆ ಇತಿ ಏತಾವನ್ ಮಾತ್ರೇಣ ತಸ್ಯಾಪಿ ನಾಸ್ತಿತ್ವಂ ಅನುಮನ್ಯತೆ ಭವಾನ್. ನೀನು ಏನು ಮಾಡ್ತಾ ಇದ್ದೀರಿ ನೀವು ವಿಜ್ಞಾನವಾದಿಗಳೇ, ನೀವು ಏನು ಮಾಡ್ತಾ ಇದ್ದೀರಿ ಗೊತ್ತೇನು? ಈ ಒಂದು ಈ ವಿಜ್ಞಾನ ಇದೆಯಲ್ಲ ಅದು ಎಂಥ ವಿಜ್ಞಾನ? ಅದು ಘಟ ವಿಜ್ಞಾನ, ಪಟ ವಿಜ್ಞಾನ, ಮಣ್ಣಿನ ಒಂದು ವಿಜ್ಞಾನ, ಒಂದು ಬಟ್ಟೆ ವಿಜ್ಞಾನ ಅಂತ ಇದೆಯಲ್ಲ, ಅದು ಪ್ರತಿ ವಿಷಯ ಪಕ್ಷಪಾತಿತ್ವೇನ ಏವ ಉಪಲಭ್ಯತೆ. ಅದೇನು? ಅದು ವಿಷಯದ ಒಂದು ಪಕ್ಷಪಾತ ದೃಷ್ಟಿಯಿಂದ ಅಂದ್ರೇನು ಆ ವಿಷಯ ಇದೆ ಎನ್ನುವ ಒಂದು ನಿಮಿತ್ತದಿಂದ ಅದು ನಮಗೆ ಕಾಣ್ತಾ ಇದೆ ಅಷ್ಟು ಮಾತ್ರಕ್ಕೆ. ಓ ಆ ವಿಷಯ ನಿಜವಾಗಲೂ ಇದೆ ಅಂತ ಅಲ್ಲ ಅಂತ ನೀವು ಹೇಳಿದ್ದಿರಲ್ಲ ಅದು ಅತ್ತ ನೀವು ಹೇಳ್ತಾ ಇರತಕ್ಕಂಥದ್ದು ಅದು ಸರಿಯಿಲ್ಲ. ಯಾಕೆ? ನೀವು ತಸ್ಮಾತ್ ಆದ್ದರಿಂದ ನಿಮ್ಮ ದೃಷ್ಟಿ ಏನಾಯಿತು? ಯಥಾ ವಿಜ್ಞಾನಂ ವಿಷಯೋಪಲಭ್ಯಮಾನ ಮಾತ್ರೈಕ ಜೀವನಂ ತಥಾ ಬಾಹ್ಯಾರ್ಥೋಪಿ ವಿಜ್ಞಾನ ಕರ್ಮತ್ವೇನೈವ ಶಕ್ಯೋಪಲಭ್ಯಮನ ಶಕ್ಯ ಉಪಲಂಬನೆ ಇತಿ ಅಭ್ಯುಪಗಂತವ್ಯಂ ವಸ್ತುವೃತ್ತಾನುರೋಧೇನ. ಹೇಗೆ ನೀವು ಈ ಒಂದು ಹಿಂದಿನ ಕಾರಣವನ್ನು ನೋಡ್ತಾ ನೋಡ್ತಾ ಆ ವಿಷಯ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀರೋ ಅದೇ ರೀತಿ ಈ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಯಾವ ದೃಷ್ಟಿಯಿಂದ ನೋಡಿದಾಗ ಯಥಾ ವಿಜ್ಞಾನಂ ಅಂದರೆ ಹೇಗೆ ಹೇಗೆ ನಮಗೆ ಅರಿವುಂಟಾಗುತ್ತೆ ವಿಜ್ಞಾನ ಅರಿವುತ್ತಾನೆ ಅರಿವು ಉಂಟಾಗುತ್ತೋ ಹಾಗೆ ನಮಗೆ ವಿಷಯ ಅಂತಕ್ಕಂಥದ್ದು ಗೊತ್ತಾಗ್ತಾನೇ ಇರುತ್ತೆ. ಇದು ಈ ಬಾಹ್ಯಾರ್ಥ ಇದೆಯಲ್ಲ ಹೀಗಾಗಿ ಬಾಹ್ಯಾರ್ಥವೂ ಕೂಡ ವಿಜ್ಞಾನಕ್ಕೆ ಕರ್ಮವಾಗಿ ವಿಷಯವಾಗಿಯೇ ಇರುತ್ತೆ. ನಾವು ಇದನ್ನು ವಸ್ತುವೃತ್ತ ಅನ್ನೋದೇನ ಅಂದರೆ ಹೇಗೆ ವಸ್ತು ಇದೆಯೋ ಹಾಗೆ ಕಂಡುಕೊಳ್ಳುವುದರಿಂದ ಅದಕ್ಕೆ ಸರಿಯಾಗಿ ಏನರ್ಥ ಇದಕ್ಕೆ ಅಂತಂದರೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಸ್ವಾಮಿ, ನೀವು ಹೇಳ್ತಾ ಇದ್ದೀರಲ್ಲ ಮಣ್ಣು ಮಡಕೆ ಅಂತ ಇದೆ, ಮಡಕೆ ಅಂತಕ್ಕಂಥ ವಸ್ತು ಇದ್ದೇ ಇರಬೇಕು. ಮಡಕೆ ಅಂತಕ್ಕಂಥ ವಸ್ತು ಇದ್ದಾಗ ಮಡಕೆ ಜ್ಞಾನವಾಗುತ್ತೆ. ಅಂದ್ರೇನು? ಮಡಕೆ ಜ್ಞಾನವಾಗಬೇಕಾದ್ರೆ ಮಡಕೆ ಅಂತಕ್ಕಂಥದ್ದು ಇರಬೇಕು. ನೀವು ಹೇಳಿಬಿಟ್ರಿ ಆಹೋ ಇಲ್ಲ ಇಲ್ಲ ಆ ಮಣ್ಣಿನಕ್ಕೆ ಮಡಕೆಗೂ ಕೂಡ ಕಾರಣವನ್ನು ನೋಡಿದಾಗ ಅಂತ ಹೇಳಿಬಿಟ್ರಿ. ಹೌದ್ ತಾನೆ? ಮಡಕೆಗೂ ಕಾರಣವನ್ನು ನೋಡಿದಾಗ ಅಂತ ನೀವು ಹೇಳಿದಾಗ ಅದಕ್ಕೇನು ಕಾರಣ? ಮಣ್ಣು.
ಹೋಗ್ತಾರೆ. ಆ ಮಣ್ಣು ಅಂತಕ್ಕಂಥದ್ದು ಏನಾಯಿತು ಆಗ, ಅದೇ ವಿಷಯವಾಯಿತು ಆಗ ನಿಮಗೇನಾಯಿತು, ಮಣ್ಣು ಅಂತಕ್ಕಂಥ ಅರಿವಾಯಿತು. ನೋಡಿ ಎಂಥ ಯುಕ್ತಿ ಹೇಳಿಬಿಟ್ಟ ವಾಕ್ಯಾರ್ಥವಾಗಿ. ನೀವು ಹೇಳಿದ್ರಿ ಅದ್ರ ಕಾರಣ ನೋಡ್ತಾ ಹೌದು, ಪರಮಾರ್ಥವಾಗಿ ಇಲ್ಲವೇ ಇಲ್ಲ, ಕಾರಣವೇ ಇಲ್ಲ ಅಂತ ಹೇಳಿಬಿಟ್ರಿ. ಹೇಗೆ ಸ್ವಾಮಿ, ಘಟ ಅಂತ ನೀವು ಘಟ ಎದುರಿಗಿದ್ದಾಗ ಘಟದ ಅರಿವಾಗುತ್ತೆ ನಿಮಗಾಯಿತು, ಘಟದ ಅರಿವು ಹೋಯಿತು, ಮಣ್ಣಿನ ಅರಿವು ಬಂತು. ಮಣ್ಣಿನ ಅರಿವು ಅಂತ ಬಂದಾಗ ಮಣ್ಣಿನ ಅರಿವಾಗಬೇಕಾದ್ರೆ ಮಣ್ಣು ಕಾಣುತ್ತೆ ನಿಮಗೆ. ಹೀಗೆ ಅವ್ಯಕ್ತ ಅಂತಕ್ಕಂಥದ್ದು, ಅದಕ್ಕೆ ಕಾರಣ ಯಾವುದು, ಮಹತ್ತತ್ವ, ಅದರ ಅರಿವು ಉಂಟಾಗುತ್ತೆ. ಅವ್ಯಕ್ತ, ಅದರ ಅರಿವು ಉಂಟಾಗುತ್ತೆ. ಹೀಗೆ ಅರಿವು ಉಂಟಾಗುತ್ತೆ ಅಂತಕ್ಕಂಥದ್ದು ನೀವು ಹೇಳಿದಾಗ ಎಲ್ಲೋ ಅದಕ್ಕೆ ಕಾರಣ ಅದಕ್ಕೆ ಕಾರಣ ಅಂತ ಅಲ್ಲ, ಆಯಾಯ ಒಂದು ವಿಷಯಕ್ಕೆ ತಕ್ಕಂತೆ ಅದರ ಅರಿವು ನಮಗೆ ಉಂಟಾಗುತ್ತೆ. ಆದ್ದರಿಂದ ಏನಾಯಿತು, ಈ ಒಂದು ಬಾಹ್ಯಾರ್ತಕ್ಕಂಥದ್ದು ಇರಲೇಬೇಕು ಅಂತ. ಸರಿ ಆಯ್ತಲ್ಲ, ಈಗ ಮುಂದೆ ಬರೆದು ವಿಷಯ ವಿಷಯ ಭಾವೇ ನೈವ ಉಪಲಬ್ಧೆ ವಿಜ್ಞಾನಾರ್ಥಯೋಹ. ಮತ್ತೆ ಈ ವಿಜ್ಞಾನ ಮತ್ತು ಅರ್ಥ ಏನು, ಅರಿವು ಮತ್ತು ವಿಷಯ, ವಿಜ್ಞಾನಾರ್ಥಯೋಹ ಅಂದ್ರೇನು, ವಿಜ್ಞಾನಂಚ ಅರ್ಥಶ್ಚ ವಿಜ್ಞಾನಾರ್ಥವು ತಯೋಹೋ ವಿಜ್ಞಾನಾರ್ಥಯೋಹೋ ಅಂತ ವಿಗ್ರಹ ಹೌದಾನೆ. ಇದು ವಿಜ್ಞಾನ ಅರ್ಥಯೋಹೋ ಅಂದರೆ ವಿಜ್ಞಾನ ಮತ್ತು ಅರ್ಥ ಅಂದರೆ ವಿಷಯ, ಅರಿವು ಮತ್ತು ವಿಷಯ. ಈ ಒಂದು ಅರಿವು ಮತ್ತು ವಿಷಯ ಅಂತ ಇದೆಯಲ್ಲ, ಅದು ಯಥಾನುಭವ ಇಲ್ಲ. ಹಾಂ, ವಿಷಯ ಭಾವನೆ ಉಪಲಬ್ಧ ವಿಜ್ಞಾನ ಅತಯೇವ ಘಟಪಟಾನುಬ್ಧೆ ಅತಯೇವ ಯಥಾನುಭವಂ ಘಟಪಟಾದಿ ಘಟಪಟಾದಿ ಅರ್ಥ ಅನೇಕತ್ವಂ ತದುಪಲಬ್ಧ ತದುಪಲಬ್ಧೃ ಅನೇಕತ್ವಂ ಅಂಗೀಕಾರ್ಯಂ. ಆಗಿರೋದರಿಂದ ಏನಾಯಿತು, ಈ ಒಂದು ವಿಜ್ಞಾನ ಮತ್ತು ಅರ್ಥ ಅಂತಕ್ಕಂಥದ್ದು ಒಂದಕ್ಕೊಂದು ಸಂಬಂಧಿಸಿ ಇದ್ದೇ ಇರುತ್ತೆ. ಅಲ್ಲ ಸ್ವಾಮಿ, ಯಾವ ಅರ್ಥ ಇದೆಯೋ ಅದರ ವಿಜ್ಞಾನವಾಯಿತು. ಇವಾಗ ನಿಮಗೆ ಘಟದ ವಿಜ್ಞಾನ ಆಯಿತೋ ಇಲ್ವೋ ಅದನ್ನು ಒಪ್ತೀರಾ? ಎದುರು ಘಟ ಆಯಿತು, ಘಟ ವಿಜ್ಞಾನ ಆಯಿತು, ಒಪ್ತೀರಾ? ಹೌದಪ್ಪ, ಅದನ್ನು ಒಪ್ಪದೇ ಇರೋದು ಸಾಧ್ಯವೇ ಇಲ್ಲ. ಈಗ ಎದುರು ಘಟ ಇದೆ, ಯಾವ ಘಟ ಅಂತ ಗೊತ್ತಾಗ್ತಾ ಇದೆ. ಹೌದ್ ತಾನೆ, ಆಯಿತು. ನಿಮಗೇನಾಯಿತು, ಘಟ ಹೋಯಿತು, ಒಡ ಚೂರು ಚೂರು ಮಾಡಿಬಿಟ್ರಿ, ಆವಾಗ ಏನಾಯಿತು ವಿಷಯ? ಆವಾಗ ಮಣ್ಣು ವಿಷಯ ಆಯಿತು, ಮಣ್ಣು ವಿಷಯ ಆಯಿತು, ಮಣ್ಣಿನ ವಿಜ್ಞಾನವಾಯಿತು, ಮಣ್ಣಿನ ಅರಿವಾಯಿತು, ಅದು ಹೋಯಿತು, ಇನ್ನೊಂದರ ಅರಿವಾಯಿತು, ಅದರ ಕಾರಣದ ಅರಿವಾಯಿತು. ಹೀಗೆ ಅರಿವಾಗುತ್ತಿರುವುದರಿಂದ ಅರಿವಿಗೆ ವಿಷಯ ಇದ್ದೇ ಇರಬೇಕು ಅನ್ನುವ ಸಿದ್ಧವಾಯಿತು. ಮಣ್ಣಿನ ಅರಿವಾದಾಗ ಮಣ್ಣಿರಬೇಕು, ಮಡಕೆ ಅರಿವಾದಾಗ ಮಡಕೆ ಇರಬೇಕು ಅಷ್ಟೇ. ಒಟ್ಟಲ್ಲಿ ವಾಕ್ಯಾರ್ಥ ಇರಬೇಕು ಅಂತ ಆಯ್ತಲ್ಲ ಅಂತ ಹೇಳಿ ಅವನು ಘಟವಾದ ಅತಯೇವ ಯಥಾನುಭವಂ ಘಟಪಟಾದಿ ಅರ್ಥ ಅನೇಕತ್ವಂ ತದು ಉಪಲಬ್ಧ ಅನೇಕತ್ವಂ ಅಂಗೀಕಾರ್ಯ. ಈಗ ಹೇಗೆ ನಮ್ಮ ಅನುಭವಕ್ಕೆ ತಕ್ಕಂತೆ ಘಟಪಟಾದಿ ಅರ್ಥ ಅನೇಕತ್ವಂ ಅಂದರೆ ಇದು ಘಟ, ಇದು ಪಟ, ಅದು ಇನ್ನೊಂದು, ಅದು ಇನ್ನೊಂದು, ಇದು ಮಣ್ಣು, ಇದು ಹತ್ತಿ, ಇಂತಕ್ಕಂಥ ಒಂದು ಅರಿವು ನಮಗಾಗ್ತಾ ಇದೆಯಲ್ಲ. ಆ ಅರಿವು ನಮಗೆ ಆಗೋದಕ್ಕೆ ಏನು ಗೊತ್ತೇನು, ಆ ವಿಷಯನೂ ಅಷ್ಟೇ ಇದೆ. ಯಾಕೆ, ಘಟನೂ ಇದೆ, ಮಣ್ಣೂ ಇದೆ, ಹತ್ತಿನೂ ಇದೆ, ನೂಲೂ ಇದೆ, ಬಟ್ಟೆನೂ ಇದೆ, ಎಲ್ಲ ಇದೆ, ಅನೇಕತ್ವ ಇದೆ. ಇದ್ದಿರುವುದರಿಂದ ಆಯಾಯ ವಸ್ತುವಿನ ಅರಿವು ನಮಗೆ ಆಗ್ತಾ ಇದೆ. ಇರೋದ್ರಿಂದಲೇ ಹತ್ತಿ ಇರೋದ್ರಿಂದ ಹತ್ತಿ ಅರಿವಾಗ್ತಾ ಇದೆ, ಇಲ್ಲದೇ ಅರಿವಾಗ್ತಾನೆ ಇರಲಿಲ್ಲ ನಮಗೆ. ಹಾಗಾಗಿ ಆ ಅನೇಕತ್ವ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದಾಗ ನಮಗೆ ಅನೇಕ ವಿಧವಾದಂಥ ಉಪಲಬ್ಧಿ, ಆ ಒಂದು ಅರಿವು ಅರ್ಥ ಅಂತಕ್ಕಂಥದ್ದು ಆಗುತ್ತೆ ಅಂತ, ವಿಜ್ಞಾನ ಅಂತಕ್ಕಂಥದ್ದು ಆಗುತ್ತೆ ಅಂಥೇಳಿ. ಸತ್ಯಪಿ ವಿಜ್ಞಾನೈಕತ್ವೇ ಘಟಪಟಾದ್ಯುಪಲಬ್ಧೇ ಉಪಲಬ್ಧಂತರೋಪಲಬ್ಧಶ್ಚ ಸಂವ್ಯವಹಾರೇ. ಒಂದು ಹೀಗಿದ್ದರೂ ಕೂಡ ಹೇಗಿದ್ದರು ಅಂತಂದರೆ, ವಿಜ್ಞಾನೈಕತ್ವೇ ಸತ್ಯಪಿ, ವಿಜ್ಞಾನ ಅಂತಕ್ಕಂಥದ್ದು ಒಂದೇ,
ಅರಿವು ಅಂತಕ್ಕಂಥದ್ದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಬೇ ಆಗ್ತಾ ಇರುತ್ತೆ. ಆದರೂ ಕೂಡ ಅರಿವು ಅಂತಕ್ಕಂಥದ್ದು ಒಂದೇ. ಬೇರೆ ಬೇರೆ ಅರಿವು ಅಂತ ಯಾವಾಗ ಆಗುತ್ತೆ? ಘಟದ ಅರಿವು ಬೇರೆ, ಮತ್ತೆ ಪಟದ ಅರಿವು ಬೇರೆ, ಮನುಷ್ಯನ ಅರಿವು ಬೇರೆ, ಮತ್ತೆ ಯಾವುದು ಮರದ ಅರಿವು ಬೇರೆ. ಆದರೆ ಮರದ ಅರಿವು, ಮನುಷ್ಯದ ಅರಿವು, ಹಣ್ಣಿನ ಅರಿವು ಇವೆಲ್ಲ ಬೇರೆ ಬೇರೆ ಇದ್ದರೂ ಕೂಡ ಅದರಲ್ಲಿ ಅನುಸ್ಯೂತವಾಗಿ ಬಂದಿರತಕ್ಕಂಥದ್ದು ಯಾವುದು? ಅರಿವು ಅಂತಕ್ಕಂಥದ್ದು. ಈ ಅರಿವು ಅಂತಕ್ಕಂಥದ್ದು ಅದು ಒಂದು, ಅದಕ್ಕೆ ಅದರಿಂದ ಬೇರೆ ಬೇರೆ ವಿಷಯಗಳಿರುವ ನಮ್ಮ ಬೇರೆ ವಿಚಾರ. ಆದರೂ ಕೂಡ ಆ ಅರಿವು ಅಂತಕ್ಕಂಥದ್ದು ಸಮಾನವಾಗಿ ಬಂದಿರತಕ್ಕಂಥ ಒಂದು ತತ್ವ ಅದು. ವ್ಯವಹಾರದಲ್ಲಿ ಏನಾಗುತ್ತೆ? ಆ ಒಂದು ಆ ವಿಷಯಗಳಿಗೆ ತಕ್ಕಂತೆ, ವಿಷಯಗಳು ಬೇಕಾದಷ್ಟು ಇರುತ್ತೆ, ಅದಕ್ಕೆ ತಕ್ಕಂತೆ ಅರಿವು ಕೂಡ ನಮಗೆ ಆಗುತ್ತೆ. ಹಾಗೆ ಒಂದು ಪಾತ್ರದಲ್ಲಿ 10 ಪಾತ್ರ ನೀರಿಟ್ಟರೆ 10 ಪಾತ್ರನೂ 10 ಬಿಂಬ ಕಾಣುತ್ತೆ. ಹಾಗೆ ಹೀಗೆ ಅದು ಅರಿವು ಅಂತಕ್ಕಂಥದ್ದು ಒಂದೇ, ಅದನ್ನು ಇರಲಿ. ಆದರೂ ಕೂಡ ಈ ಒಂದು ಆ ವಿಷಯ ಬೇಕಾದಷ್ಟು ಇರುವುದರಿಂದ, ಅನೇಕವಾಗಿರುವುದರಿಂದ, ಮತ್ತೆ ಆ ಅನೇಕ ವಿಷಯದ ಅರಿವು ನಮಗೆ ಆಗುತ್ತಿರುವುದರಿಂದ ಏನಾಗುತ್ತೆ? ಓ ಅನೇಕ ವಿಷಯ ಅಂತ ಹೇಳ್ತೇವೆ ಅಷ್ಟೆ. ಹೇಗೆ ಇದನ್ನು ನೋಡಿ, ಯಾವುದಕ್ಕೆ ಸಂಬಂಧಪಡಿಸ್ಕೋಬೇಕು ನಾವು ಅದನ್ನು ಹೇಳ್ತಾ ಇದ್ದಾರೆ. ಅರಿವು ಅಂತಕ್ಕಂಥದ್ದು ಒಂದೇ, ಆದರೆ ಘಟದ ಅರಿವು, ಪಟದ ಅರಿವು ಅಂತಕ್ಕಂಥದ್ದು ಬೇರೆ ಅಂತ ಹೇಳಿದರು. ಹೌದು ತಾನೆ? ಇದು ಹೀಗೆ ನೀವು ಕಾರಣ ಹೇಳಿದ್ರಲ್ಲ, ಪರಮಾರ್ಥ ಕಾರಣ ಎಲ್ಲಿ ಬಂದು ನಿಂತ್ಕೊಂತು? ಪರಮಾತ್ಮ. ಅವ್ಯಕ್ತಕ್ಕೂ ಕಾರಣ ಪರಮಾತ್ಮ. ಹೀಗೆ ಪರಮಾತ್ಮನ ಅರಿವು ಅಂತಕ್ಕಂಥದ್ದು ಒಂದೇ, ಅದು ಅದು ಬೇರೆ ಸಾಧ್ಯವೇ ಇಲ್ಲ, ಎರಡು ಇಲ್ಲವೇ ಇಲ್ಲ ಅದರಲ್ಲಿ. ಆದರೂ ಕೂಡ ಹೇಗೆ ಅರಿವು ಅಂತಕ್ಕಂಥದ್ದು ಒಂದೇ ಇದ್ದರೂ ಕೂಡ ಇದು ಘಟದ ಅರಿವು, ಇದು ಪಟದ ಅರಿವು, ಇದು ಮರದ ಅರಿವು, ಇದು ಮನುಷ್ಯನ ಅರಿವು ಅಂತ ಬೇರೆ ಬೇರೆಯಾಗಿ ಗೊತ್ತಾಗುತ್ತೋ, ಅದೇ ರೀತಿ ಪರಮಾತ್ಮ ಒಬ್ಬನೇ ಇದ್ದರೂ ಕೂಡ ಏನಾಗುತ್ತೆ ನಮಗೆ? ವಿಷಯ ಅನೇಕವಾಗಿರುವುದರಿಂದ ಇದು ಇವನ ಅರಿವು, ಅದು ಅವನ ಅರಿವು, ಸ್ವರ್ಗದ ಅರಿವು, ದೇವತೆಗಳ ಅರಿವು, ರಾಕ್ಷಸರ ಅರಿವು ಅಂತದಾಗಿ ಆಗುತ್ತೆ. ಆದರೆ ಅರಿವು ಅಂತಕ್ಕಂಥದ್ದು ಒಂದೇ ಅಂತಕ್ಕಂಥ ನನಗೆ ವಾಕ್ಯಾರ್ಥವಾದಿಯೇ ಒಂದು ವಾದ ಇದು. ಸಂವ್ಯವಹಾರ ಉಪಲಬ್ಧಂತರ ಅನಭ್ಯುಪಗಮೆ ವಿಜ್ಞಾನವಾದೋಪದೇಶ ಗ್ರಹಣಾದಿ ಅಸಂಭವ ಪ್ರಸಂಗಾಚ. ಮತ್ತು ಈ ಉಪಲಬ್ಧರು ಅಂತರ ಅನಭ್ಯುಪಗಮೆ ಅಂದರೆ ಬೇರೆಯ ಒಂದು ಉಪಲಬ್ಧರು ಅಂದರೆ ಅರಿವವನು ಅಂತಕ್ಕಂಥದ್ದು ಇಲ್ಲ ಅಂತ ಆಗಿಬಿಟ್ರೆ, ಅದನ್ನು ಒಪ್ಪದೇ ಹೋದರೆ ಏನಾಗುತ್ತೆ? ವಿಜ್ಞಾನವಾದೋಪದೇಶ ಗ್ರಹಣಾದಿ ಅಸಂಭವ ಪ್ರಸಂಗಾಚ. ಮತ್ತೆ ಆವಾಗ ಏನಾಗುತ್ತೆ? ಯಾವ ವಿಜ್ಞಾನವಾದವೂ ಇಲ್ಲ, ಮತ್ತೆ ಉಪದೇಶ ಗ್ರಹಣ ಅಂತಲೂ ಇಲ್ಲ, ಏನೂ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಯಾವಾಗ ಒಂದು ಅರಿವು ಅಂತಕ್ಕಂಥದ್ದು, ಅರಿವವನು ಅಂತಕ್ಕಂಥದ್ದು ಒಂದು ಇರಬೇಕು. ಮತ್ತೆ ಇನ್ನೊಂದು ಏನಪ್ಪ ಅಂತಂತಂದರೆ, ಕಿಂಚ ಅನ್ಯತ್ ಅರ್ಥಸ್ಯ ಅಸ್ತಿತ ತಾವತ್ ವಿಜ್ಞಾನ ವಿಷಯತ್ವ ವಿಜ್ಞಾನ ವಿಷಯತ್ವಾತ್ ವ್ಯತಿರಿಕ್ತ ಏವ ಉಪಗಂತವ್ಯ. ನೋಡಿ, ಈ ಅರ್ಥ ಅಂದರೆ ವಿಷಯ ಅಂತ ಇದೆಯಲ್ಲ, ಆ ವಿಷಯದ ಒಂದು ಅಸ್ತಿತ್ವ ಏನಾಗುತ್ತೆ ಅದು ತಾವತ್ ಮೊದಲಿಗೆ ವಿಜ್ಞಾನ ವಿಷಯತ್ವ ವ್ಯತಿರೇಕ ವಿಜ್ಞಾನ ವಿಷಯತ್ವಾತ್ ವ್ಯತಿರಿಕ್ತೈವ ಉಪಗಂತವ್ಯ. ಅಂದ್ರೇನು? ಈ ಒಂದು ವಿಷಯ ಅಂತಕ್ಕಂಥದ್ದು, ಈ ಒಂದು ವಿಜ್ಞಾನ ವಿಷಯ ಏನಿದೆ ಅಂದರೆ ಏನು? ವಿಜ್ಞಾನ ಆಯಾಯ ಅರಿವು ಉಂಟ ಮಡಕೆ ಅಂತ ಇದೆ. ಮಡಕೆ ಅಂತ ಅರಿವು ಮಡಕೆ ಅಂತ ಆಗಬೇಕಾದರೆ ವ್ಯತಿರಿಕ್ತ ಏವ ಉಪಗಂತವ್ಯ. ಆ ಒಂದು ಅರಿವು ಇದೆಯಲ್ಲ, ಯಾವುದದು ಉಪಲಬ್ಧಿ ಅಂತಕ್ಕಂಥದ್ದು ಒಂದು ಅರಿವು ಅಂತ ಇದೆಯಲ್ಲ, ಅದು ಏನಾಗುತ್ತೆ? ವ್ಯತಿರಿಕ್ತೇನೈವ ಅಭ್ಯುಪಗಂತವ್ಯ. ಅಂದರೆ ಅದಕ್ಕಿಂತ ಬೇರೆಯಾಗಿ ಆ ಒಂದು ಅರಿವು ನಮಗಾಗುತ್ತೆ. ಅಂದರೆ ಏನರ್ಥ? ಮಡಕೆ ಇದ್ದಾಗ ಮಡಕೆ ಅರಿವಾಗುತ್ತೆ, ಮಣ್ಣಿದ್ದಾಗ ಮಣ್ಣಿನ ಅರಿವಾಗುತ್ತೆ, ಅಥವಾ ಬಟ್ಟೆ ಇದ್ದಾಗ ಬಟ್ಟೆ ಅರಿವಾಗ, ಹೀಗೆ ಬೇರೆ 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 ಬೇರೆಯಾಗಿ ಆಗುತ್ತೆ. ಮತ್ತು ಪ್ರಾಗ್ ವಿದ್ಯಮಾನ ಶೈವ ಅರ್ಥಸ್ಯ ಪರಶ್ಚಾತ್ ಪಶ್ಚಾತ್ ವಿಜ್ಞಾನ ಸಂಬಂಧೇನ ವಿಜ್ಞೇಯತ್ವ ಪ್ರಾಪ್ತ್ಯುಪಪತ್ತೇ.
ಮತ್ತು ಪ್ರಾಗ್ ವಿದ್ಯಮಾನಸೇ ಅರ್ಥಸ್ಯ ಅಂದರೆ ಒಂದು ವಿಷಯ ಆಗಿದೆ ಅಂತ ಆಗಿದೆಯಲ್ಲ ಅದಕ್ಕಿಂತ ಮುಂಚೆ ಆಗಿದೆ ಅಂತ ಅನ್ನುವುದಕ್ಕಿಂತ ಮುಂಚೆ ಇದು ಯಾವುದೋ ಒಂದು ವಿಷಯವಿದೆ ಮತ್ತು ಆಮೇಲೆ ಏನಾಗುತ್ತೆ ತದನಂತರದಲ್ಲಿ ಪಶ್ಚಾತ್ ವಿಜ್ಞಾನ ಸಂಬಂಧೇನ ಅಂದರೆ ಏನು ಮೊಟ್ಟ ಮೊದಲಿಗೆ ಒಂದು ಈ ವಿಷಯ ಅಂತಕ್ಕಂಥದ್ದು ಇರಬೇಕು ಹೌದು ತಾನೆ ವಿಷಯ ಅಂತಕ್ಕಂಥದ್ದು ಅದಕ್ಕೆ ಇರುವುದಕ್ಕಿಂತ ಮುಂಚೆ ನಮಗೇನಾಗ್ತಾ ಇತ್ತು ಆ ವಿಷಯದ ಇವರು ನಮಗೆ ಆಗ್ತಾ ಇರಲಿಲ್ಲ ಪಶ್ಚಾತ್ ನಂತರದಲ್ಲಿ ಏನಾಗುತ್ತೆ ಅರಿವಾಯಿತು ಮತ್ತು ಆ ಅರಿವು ಮತ್ತು ವಿಷಯಕ್ಕೆ ಸಂಬಂಧ ಉಂಟಾಯಿತು ಯಾವಾಗ ಸಂಬಂಧ ಉಂಟಾಯಿತು ಆವಾಗ ವಿಜ್ಞೇಯತ್ವ ಪ್ರಾಪ್ತಿ ಉಪಪತ್ತೇ ಆಗ ಆ ವಸ್ತು ಯಾವುದು ಖಂಡಿ ವಿಜ್ಞೇಯ ಇದೆಯಲ್ಲ ಯಾವುದು ಮಡಕೆ ಅದು ಓಹೋ ನಮಗೆ ಇದು ಮಡಕೆ ಅಂತ ಗೊತ್ತಾಯಿತು ಅಸ್ತಿತ್ವಂ ಹಿ ವಸ್ತುನೋ ನಿರಪೇಕ್ಷಂ ತತ್ವ ಅಂದರೆ ಈ ವಸ್ತು ನಿರಪೇಕ್ಷ ತತ್ವ ಅಂದರೆ ಏನು ವಸ್ತುವನ್ನು ಅಪೇಕ್ಷಿಸದೆ ವಸ್ತು ಇರಲೇಬೇಕಿಲ್ಲ ಆದರೂ ಕೂಡ ಅರಿವಾಗುತ್ತೆ ಅಂತಕ್ಕಂಥದ್ದು ಏನಾಗಿದೆ ತಸ್ಯ ವಿಜ್ಞೇಯತ್ವಂತೂ ವಿಜ್ಞಾತು ವಿಜ್ಞಾನ ಸಂಬಂಧ ಸಾಪೇಕ್ಷಮಿತಿ ಅದು ಅದರ ವಿಜ್ಞೇಯತ್ವ ಅಂತ ಇದೆ ಅರಿವು ಆ ಮಡಕೆ ಅರಿವು ನಮಗಾಗ್ತಕ್ಕಂಥದ್ದು ಅದು ವಿಜ್ಞಾತು ವಿಜ್ಞಾನ ಸಂಬಂಧ ಸಾಪೇಕ್ಷ ಅಂದರೆ ವಿಜ್ಞಾತು ಅರಿಯತಕ್ಕಂಥವನಿದಾನಲ್ಲ ಅವನು ಮತ್ತು ಅರಿವು ಅಂತಕ್ಕಂಥದ್ದು ಎರಡೂ ಇದ್ದರೆ ಮಾತ್ರ ಅದು ಆ ಒಂದು ವಿಷಯದಲ್ಲಿ ನಮಗೆ ಉಂಟಾಗುತ್ತೆ ತಸ್ಮಾತ್ ಅಸದೇವೈತತ್ ಗೀಯತೆ ನಿಮಿತ್ತಸ್ಯ ಅನಿಮಿತ್ತತ್ವ ಇಷ್ಯತೆ ಭೂತದರ್ಶನಾದಿತಿ ಇಲ್ಲಿ ನಿರ್ಣಯ ಹೇಳಿಬಿಟ್ಟ ವಿಜ್ಞಾನ ಬಾಹ್ಯಾರ್ಥವಾದಿ ಏನಾಗುತ್ತೆ ನೋಡಿ ಸ್ವಾಮಿ ವಿಜ್ಞಾನವಾದಿಗಳೇ ನೀವು ಹೇಳಿದ್ದಿರಲ್ಲ ಶ್ಲೋಕದ ಒಂದು ಉತ್ತರಾರ್ಧದಲ್ಲಿ ಇದೆಯಲ್ಲ ನಿಮಿತ್ತಸ್ಯ ನಿಮಿತ್ತತ್ವ ಇಷ್ಯತೆ ಭೂತದರ್ಶನಾತ್ ಅಂತ ಇದೆಯಲ್ಲ ನೀವು ಹೇಳಿಬಿಟ್ಲ ಸ್ವಾಮಿ ಓ ಭೂತದರ್ಶನ ಪರಮಾರ್ಥ ದರ್ಶನವನ್ನು ಪರಮಾರ್ಥವಾಗಿ ನೋಡಿದಾಗ ಯಾವ ನಿಮಿತ್ತವೂ ಇಲ್ಲವೇ ಇಲ್ಲ ಅಂತ ಯಾವ ನಿಮಿತ್ತವೂ ಇಲ್ಲದೇ ಇದ್ದರೆ ಏನೂ ಆಗೋದೇ ಇಲ್ಲ ಸ್ವಾಮಿ ಅರಿವು ಅಂತಕ್ಕಂಥದ್ದು ಆಗೋದಿಲ್ಲ ಅರಿಯತಕ್ಕಂಥವನು ಅಂತ ಅವನು ಇಲ್ಲ ಏನಾಗುತ್ತೆ ಏನೂ ಇರೋದೇ ಇಲ್ಲ ಈಗ ಪರಮಾತ್ಮ ಎಂಬತಕ್ಕಂಥ ಒಬ್ಬ ಇದ್ದರು ತಾನೆ ಅವನದು ಅರಿವು ನಮಗಾಗುತ್ತೆ ಅದು ಯಾರಿಗೆ ಅರಿವಾಗಬೇಕು ನನಗೆ ಅರಿವಾಗಬೇಕು ನಾನು ಪ್ರಮಾತ ಅರಿವು ಅಂತಕ್ಕಂಥದ್ದು ಪರಮಾತ್ಮ ಇರ್ತಕ್ಕಂಥದ್ದು ವಿಷಯ ಈ ಅರಿವು ಅಂತಕ್ಕಂಥ ಸಾಧನ ಇವೆಲ್ಲ ಇರುತ್ತೆ ನಿಮಿತ್ತವೇ ಇಲ್ಲದೇ ಇದ್ಮೇಲೆ ಎಲ್ಲಿರುತ್ತೆ ಆದ್ದರಿಂದ ಒಂದು ನಿಮಿತ್ತ ಅಂತಕ್ಕಂಥದ್ದು ಇರಲೇಬೇಕು ಆ ನಿಮಿತ್ತ ಅಂತಕ್ಕಂಥದ್ದು ಒಂದು ಆ ವಿಷಯಕ್ಕೆ ಅನುಗುಣವಾಗಿ ಇರ್ಬೋದು ಘಟ ಇದ್ದಾಗ ಘಟ ನಿಮ್ಮ ವಿಷಯವೇ ಆಗುತ್ತೆ ಮತ್ತು ಮಣ್ಣಿದ್ದಾಗ ಆ ಮಣ್ಣಿನ ವಿಷಯಕ್ಕೆ ಆ ಮಣ್ಣಿನ ವಿಷಯದ ಅರಿವಾಗುತ್ತೆ ಹೀಗೆ ಅದು ಬೇರೆ ಆದರೆ ನೀವು ಪರಮಾರ್ಥವಾಗಿ ನೋಡಿದಾಗ ಯಾವ ನಿಮಿತ್ತವೂ ಇರುವುದಿಲ್ಲ ಅಂತ ನೀವು ಹೇಳಿದ್ರಲ್ಲ ಸ್ವಾಮಿ ಅದು ಸರ್ವಥಾ ಸರಿಯಿಲ್ಲ ತಸ್ಮಾತ್ ಅಸದೇವೈ ತದ್ಗೀಯತೆ ನಿಮ್ಮ ಹೇಳಿಕೆ ಎಲ್ಲ ಬರೀ ಕಾಲ್ಪನಿಕ ಬರೀ ಸುಳ್ಳು ಯಾವುದು ನಿಮಿತ್ತಸ್ಯ ಅನಿಮಿತ್ತತ್ವ ನಿಮಿತ್ತ ಅಂತಕ್ಕಂಥದ್ದು ಅನಿಮಿತ್ತ ಓ ಅದು ಅನಿಮಿತ್ತವಾಗಿಬಿಡುತ್ತೆ ನಿಮಿತ್ತ ಅಂತಕ್ಕಂಥದ್ದು ಇರೋದಿಲ್ಲ ಪರಮಾರ್ಥವಾಗಿ ನೋಡಿದಾಗ ಅಂತ ಹೇಳಿದ್ರಲ್ಲ ಭೂತದರ್ಶ ಪರಮಾತ್ಮದರ್ಶನದಿಂದ ಅದು ಬರೀ ಬಾಯಿ ಮಾತು ಮಾತು ಮಾತ್ರ ವಾಚಾರ ಅಷ್ಟೆ ಇನ್ನೇನಿಲ್ಲ ಅಂಥೇಳಿ ಭೂತದರ್ಶನಾದೇವ ಅರ್ಥಾಸ್ತಿತ್ವಸ್ಯ ಅಕಾಮೇನ ಅಂಗೀಕರ್ತವ್ಯತ್ವಾತ್ ಇತಿ ಚೇ ಇಲ್ಲಿ ಏನಾಯಿತು ಭೂತದರ್ಶನಾದೇವ ಅರ್ಥಾಸ್ತಿತ್ವ ಅಂದ್ರೇನು ಭೂತದರ್ಶನ ಅಂದರೆ ಆ ಒಂದು ಪರಮಾರ್ಥವಾಗಿ ನೋಡಿದಾಗ ಏನಾಗುತ್ತೆ ಅರ್ಥಾಸ್ತಿತ್ವಸ್ಯ ಅಕಾಮೇನ ಅಂಗೀಕೃತ ಹಾಗೆ ನೋಡಿದಾಗಲೂ ಕೂಡ ಅರ್ಥಾಸ್ತಿತ್ವ ಅಂದರೆ ಒಂದು ವಿಷಯ ಇರಬೇಕು ಅಂತಕ್ಕಂಥದ್ದು ಅಕಾಮೇನ ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅದು ಅಂಗೀಕೃತ ನಾವು ಅಂಗೀಕರಿಸಲೇಬೇಕಾಗುತ್ತೆ ಇತಿಚೆ ಅಂತ ಹೇಳ್ತಾ ಇದ್ದೀವಿ ನಾವು ಅಂತ ಹಾಗೆ ಹೇಳುವುದಾದರೆ ಯಾರು ಈ ಬಾಹ್ಯಾರ್ಥವಾದಿ ಹಾಗೆ ಹೇಳುವುದಾದರೆ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾನೆ ಮುಂದೆ ವಿಜ್ಞಾನವಾದಿ ಅದನ್ನು
ಮುಂದಿನ ಭಾಗದಲ್ಲಿ ನೋಡೋಣ. ಒಂದೊಂದು ಒಂದು ವಿಚಾರ. ನಾಳೆ ದಿವಸ ಪಾಠ ಇರೋದಿಲ್ಲ, ಮಾಂಡವಿಕ್ಯರಾತ್ರಿ ಭಾನುವಾರ ನಾಳೆ ಪಾಠ ಇಲ್ಲ. ನಿಮಿತ್ತಾಂತರದಿಂದ ಸ್ವಲ್ಪ ಬೇರೆ ಊರಿಗೆ ಹೋಗಬೇಕಾಗಿದೆ ಮೈಸೂರಿಗೆ, ಅದಕ್ಕೆ ಬೇಗ ಬಿಡ್ತೆ 6 ಗಂಟೆಗೆ. ಆದ್ದರಿಂದ ನಾಳೆ ಪಾಠ ಇಲ್ಲ. ಸೋಮವಾರ ಯಥಾಪ್ರಕಾರ ಗೀತಾಭಾಷ್ಯ ಉಂಟು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.